ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫೈನಲಿ ಸಿ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಗುಡ್ ನ್ಯೂಸ್ ಏನಾದರೂ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಾದ ಲೈಕ್ ಮಾಡ್ಬೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಸರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗ್ತೀರಾ ಅಲ್ಲಿ ಬ್ರಾಂಚಸ್ನ ಚೂಸ್ ಮಾಡ್ತೀರಾ ಅಲ್ಲಿ ಮೋಸ್ಟ್ ಆಫ್ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಅಂತಾರೆ ಆಮೇಲೆ ಅಲ್ಪ ಸ್ವಲ್ಪ ಡಿಮ್ಯಾಂಡ್ ಈ ಸಿಗಿದೆ ಅದು ಬಿಟ್ಟರೆ ಬೇರೆ ಕೋರ್ಸ್ಗಳಿಗೆ ಆಗುತ್ತೆ ಯಾವ ವಿದ್ಯಾರ್ಥಿಗಳ್ರು ಸಿ ಎಸ್ ಬೇಕು ಇ ಸಿ ಐ ಎಸ್ ಬೇಕು ಸಿ ಎಸ್ ಬೇಕು ಎ ಎಸ್ ಬೇಕು ಅಂತ ಇದ್ದಾರೆ ಇದರಿಂದ ಸೀಟ್ ಕೊರತೆ ಕೂಡ ಆಗಿದೆ ಈ ಹೆಚ್ಚು ಡಿಮ್ಯಾಂಡ್ ಕೂಡ ಸೃಷ್ಟಿ ಮಾಡಿದೆ ಕಂಪ್ಯೂಟರ್ ಸೈನ್ಸ್ ಅದೇ ರೀತಿ ಇನ್ಫಾರ್ಮೇಷನ್ ಸೈನ್ಸ್ಗೆ ಬಟ್ ಇಲ್ಲಿ ನೋಡೋದಾದರೆ ಸೀಟ್ಗಳು ಮೆಕ್ಯಾನಿಕಲ್ ಸಿವಿಲ್ಗೆಲ್ಲ ಸಾಕಷ್ಟು ಸೀಟ್ಗಳು ಕೂಡ ಖಾಲಿ ಉಳಿದ ಕಾರಣ ರ್ಯಾಂಕಿಂಗ್ ಜಾಸ್ತಿ ಇದ್ದರೂ ಕೂಡ ಅವರು ಆ ಕೋರ್ಸ್ಗೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಸರ್ಕಾರದ ಕಡೆಯಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸೀಟ್ಸನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅದೇ ರೀತಿ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ಗಳಿಗೆ ನಿಮ್ಮದು ಸೀಟನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ನೋಡ್ಬೋದು ಅದೇ ರೀತಿ ಏನು ಹೇಳೋದಂದರೆ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ನೀವು ಬೇರೆ ಮೆಕ್ಯಾನಿಕಲ್ ಅಥವಾ ಸಿವಿಲ್ಗೂ ಕೂಡ ಹೋದ್ರೆ ನೀವು ಹೋಗಿ ಸ್ಟಡಿ ಮಾಡಿದ್ರು ಕೂಡ ಆರಾಮಾಗಿ ನೀವು ಸಾಫ್ಟ್ವೇರ್ಗೆ ನೀವು ಬರ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಅಥವಾ ನೀವು ಕೋರ್ಸ್ ಮಾಡಿದ್ರೆ ಆರಾಮಾಗಿ ನೀವು ಕೂಡ ಕಂಪ್ಯೂಟರ್ ಸೈನ್ಸ್ ಫೀಲ್ಡಿಗೆ ಬರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ ಕೇಸ್ ನೀವು ಯಾವುದೇ ಬ್ರಾಂಚ್ ಹೋದರೂ ಕೂಡ ನೀವು ಬೇರೆ ಬ್ರಾಂಚ್ಗೂ ಕೂಡ ಕೋರ್ಸ್ ಕೋರ್ಸ್ಕಿಲ್ಸ್ ಮಾಡಿಕೊಂಡು ಇಲ್ಲ ನಾಲೆಡ್ಜ್ ಇದೆ ಇನ್ ಕೇಸ್ ನಿಮಗೆ ನಾಲೆಡ್ಜ್ ಇತ್ತು ಅಂದರೆ ನಿಮಗೆ ಜ್ಞಾನ ಇತ್ತು ಅಂದರೆ ಒಳ್ಳೆಯ ಜ್ಞಾನೊಳಜ್ ಇದ್ದರು ಅಂತ ನೀವು ಯಾವುದೇ ಬ್ರಾಂಚ್ ಕೂಡ ಬರ್ಬೋದು ಅದಕ್ಕೆ ಎಕ್ಮಿಷನ್ ಇಲ್ಲ ಇನ್ ಕೇಸ್ ನಾಲೆಜ್ ಇಲ್ಲ ಅಂದರೆ ನೀವು ಕೋರ್ಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಕಲಿತ್ಕೊಂಡು ಯಾವುದೇ ಬ್ರಾಂಚ್ ಕೂಡ ಬರ್ಬೋದು ಬಟ್ ಇಲ್ಲಿ ಬೇಸಿಕಲಿ ಸಿ ಎಸ್ ಮತ್ತು ಐ ಎ ಎಸ್ಗೆ ಡಿಮ್ಯಾಂಡ್ ಇದೆ ಸಾಫ್ಟ್ವೇರ್ ಫೀಲ್ಡ್ಗೆ ಸದ್ಯಕ್ಕೆ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಅದರ ಅದರ ಹತ್ರ ಮುಖ ಮಾಡ್ತಾರೆ ಇನ್ಕೇಸ್ ನಿಮಗೆ ಸೀಟ್ ಸಿಗಲಿಲ್ಲ ಚಿಂತೆ ಇಲ್ಲ ಬೇರೆ ಬ್ರಾಂಚ್ನ ಮಾಡಿ ನಂತರ ನೀವು ಕಲಿಯೋದು ಕಲಿಯೋ ಕಲಿಯೋದ ಮೂಲಕ ಅದೇ ರೀತಿ ಕೋರ್ಸ್ ಮಾಡೋ ಮೂಲಕ ಸಾಫ್ಟ್ವೇರ್ ಫೀಲ್ಡ್ಗೆ ಕೂಡ ನೀವು ಬರುವ ಸಾಧ್ಯತೆ ಚಾನ್ಸಸ್ ಇದೆ ಜಾಸ್ತಿ ಆರಾಮಾಗಿ ಬರ್ಬೋದು ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಕೂಡ ಹೀಗೆ ಮಾಡ್ತಾರೆ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗಣಾಮದಿ